ತ್ರಿವಿಕ್ರಮ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ನಾನು ಸಿನಿಮಾ ಆಡಿಯನ್ ಆಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ದಾಗ ಅವತ್ತಿನ ಯೂತ್ ಐಕಾನ್ ರವಿ ಸರ್, ಪ್ರಳಯಾಂತಕ ಆಗ್ಬೋದು, ಪ್ರಳಯಾಂತಕ, ನಾನೇ ರಾಜ, ಆ ಥರದ ಸೀರೀಸ್ ಆಫ್ ಸಿನಿಮಾ ಇವತ್ತಿಗೂ ನನಗೆ ಊರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಂಥ ನೆನಪು ಸಿಕ್ಕಾಪಟ್ಟೆ ಇದೆ. ಸೇಮ್ ಅದೇ ಎನರ್ಜಿ, ಅದೇ ಫೀಲು, ಅದೇ ಥರದ ಅಪಿಯರೆನ್ಸು, ಅದೇ ಥರದ ಹಾರ್ಡ್ ವರ್ಕಿಂಗ್ ಮೆಂಟಾಲಿಟಿ ವಿಕಿ. ನಾನು ವಿಕಿ ಜೊತೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇಟ್ ಇಸ್ ವಂಡರ್ಫುಲ್, ವಂಡರ್ಫುಲ್ ಎನರ್ಜಿ. ನಿಜವಾಗ್ಲೂ ನನಗೆ ರವಿ ಸರ್ನ ನೋಡಿದಂಥ, ಆ ಆರಾಧಕನಾಗಿ, ಒಬ್ಬ ಫಿಲ್ಮ್ ಆಡಿಯನ್ ಆಗಿ, ಅಭಿಮಾನಿಯಾಗಿ ಅವ್ರನ್ನ ನೋಡಿದಂಥ ಅದೇ ಎನರ್ಜಿ ನನಗೆ ವಿಕಿಯಲ್ಲಿ ಕಾಣಿಸ್ತು. ಐ ವಿಶ್ ಹಿಮ್, ವಿಕಿ ನಿಮ್ಗೆ ಒಳ್ಳೇದಾಗಲಿ. ನೀವು ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ನ ಮೂರನೇ ಜನ್ರೇಷನ್, ನೀವು ಬರಬೇಕು, ನೀವು ಗೆಲ್ಲಬೇಕು. ನಮಗೆ ಅದೇ ರೀತಿಯಾಗಿ ನಮ್ಮ ಚಿತ್ರರಂಗವನ್ನು ಆ ಸ್ಥಾನಕ್ಕೆ ಎತ್ತರಕ್ಕೆ ಕರ್ಕೊಂಡು ಹೋದವ್ರು ನೀವು. ನೀವು ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಸ್ಟಾರ್ ಆಗಿ ಒಂದಷ್ಟು ನಮ್ಮ ಇಂಡಿಯನ್ ಸಿನಿಮಾ ಆಡಿಯನ್ಸ್ನ ಮೆಚ್ಚಿಸ್ಬೇಕು. ಮೈ ಬೆಸ್ಟ್ ವಿಶಸ್ ವಿಕಿ. ಹಾಗೆ ಸೋಮಣ್ಣ ಸರ್, ಪ್ಯಾಷನೇಟ್, ಪ್ಯಾಷನೇಟ್ ಫಿಲ್ಮ್ ಮೇಕರ್, ನಿರ್ದೇಶಕ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ನನಗೆ ಅನಿಸುತ್ತೆ ತುಂಬ ತುಂಬ ರಿಲ್ಯಾಕ್ಸ್ಡ್ ಆಗಿ, ತುಂಬ ಅವ್ರಿಗೆ ಏನು ಬೇಕೋ ಅದೇ ರೀತಿ ಶೂಟ್ ಮಾಡಿದ್ದಾರೆ ಮೂರ್ತಿ ಸರ್. ನಿಜವಾಗ್ಲೂ ಆ ಥರದ್ದೊಂದು ನಿರ್ಮಾಪಕ ಸಿಗೋದು ತುಂಬ ಅದೃಷ್ಟ. ಸೊ ಸೋಮಣ್ಣ ಸರ್ ಅದನ್ನು ಮಾಡಿಕೊಟ್ಟಿದ್ದಾರೆ. ವೆರಿ ಪ್ರೌಡ್ ಆಫ್ ಯು ಸೋಮಣ್ಣ ಸರ್. ನಿಮಗೆ ಖಂಡಿತ ದೊಡ್ಡ ಫ್ಯೂಚರ್ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ. ಮೂರ್ತಿ ಸರ್, ನಿಮ್ಮ ಸಿನಿಮಾ ರೋಸ್ ನೋಡಿದ್ದೀನಿ, ಲೀಡರ್ ನೋಡಿದ್ದೀನಿ. ಅದು ಎರಡು ಸಿನಿಮಾಗಿಂತ ತುಂಬ ಇನ್ನೊಂದು ಘಟ್ಟ ಅಂತ ಹೇಳ್ಬೋದು ಈ ಸಿನಿಮಾ. ಆ ಥರದ ಕಿಕ್, ಅದೇ ಥರದ ವಿಷುವಲ್ಸ್, ಅದೇ ಥರದ ನಿಮ್ಮ ಇಂಟೆನ್ಸ್ ಆಫ್ ವರ್ಕ್ ಎಲ್ಲ ನಾನು ನೋಡಿದ್ದೀನಿ. ಒಳ್ಳೆಯದಾಗಲಿ ನಿಮಗೆ, ಆಲ್ ದ ಬೆಸ್ಟ್. ಹಾಗೆ ಹೀರೋಯಿನ್ ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬೇಬಿ ಡಾಲ್ ಥರ ಕಾಣ್ತಾರೆ. ನೈಸ್, ನೈಸ್. ಆ ಕಥೆಗೆ, ಆ ಪಾತ್ರಕ್ಕೆ ವೆರಿ ತುಂಬ ಏನಂತಾರೆ ಆಪ್ಟ್ ಕಾಸ್ಟಿಂಗ್ ಅವರು ಆ ಪಾತ್ರಕ್ಕೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಪಾತ್ರ. ನೈಸ್, ನೈಸ್, ನೈಸ್. ಇನ್ನೂ ಹೇಳ್ತಾ ಹೋದ್ರೆ ತುಂಬ ಇದೆ, ಮಾತಾಡುವಂಥವ್ರು ತುಂಬ ಜನ ಇದ್ದಾರೆ. ಆದಿ ವಂಡರ್ಫುಲ್, ವಂಡರ್ಫುಲ್ ಕೋಸ್ಟಾರ್, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಮನು, ಆಲ್ ದಿ ಬೆಸ್ಟ್. ಮ್ಯಾಮ್ ತಾರ ಮ್ಯಾಮ್, ಆಲ್ ದಿ ಬೆಸ್ಟ್. ಸಾಧು ಸರ್, ಸಂತೋಷ್ ಸರ್, ಶರಣ್ ಸರ್, ಚಿತು, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.